ಇಲ್ಲಿ ರೈತ ಒಬ್ಬರು ಸುಮಾರು 12 ಕೋಟಿಯಷ್ಟು ಆದಾಯನ ಪಡೆಯುತ್ತಿದ್ದಾರೆ ಅಂತ ಮಾಹಿತಿ ಬಂತು ಅದರದೆಲ್ಲ ರೆಗುಲೇಷನ್ ಅಥವಾ ಕಂಟ್ರೋಲ್ ರಾಣಿ ನೊಣದ ಕೈಯಲ್ಲಿ ಇರುತ್ತದೆ ನನಗೆ ಒಂದು ನಿಮಿಷ ಅದನ್ನ ನೋಡಿ ಆಶ್ಚರ್ಯ ಆಯಿತು ಒಂದು ಲೈಂಗಿಕ ಕ್ರಿಯೆಗೆ ಒಳಪಟ್ಟ ನಂತರ ಸತತವಾಗಿ 3-4 ವರ್ಷ ಅದು ಮೊಟ್ಟೆನ ಇಡ್ತಾ ಹೋಗುತ್ತೆ ಸ್ನೇಹಿತರೆ ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ಶ್ರೀ ಸಿದ್ಧಲಿಂಗೇಶ್ವರ ಕೊಕೊನಟ್ ಪ್ರೊಡ್ಯೂಸರ್ ಮತ್ತು ಕುಣಿಗಲ್ ತೆಂಗು ಉತ್ಪಾದಕರ ಕಂಪನಿ ಸಹಯೋಗದೊಂದಿಗೆ ಜೇನು ತರಬೇತಿ ಕಾರ್ಯಕ್ರಮದ ವಿವರ ನಾನಂತೂ ಆ ಕನಸನ್ನ ಕಂಡಿದ್ದೀನಿ ಕಾರಣ ಇಷ್ಟೇ ಇವತ್ತು 3 ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಂಡಿದ್ದೀವಿ 3 ಕಾರ್ಯಕ್ರಮಗಳನ್ನು ಬಹಳ ಅತ್ಯಂತ ಶ್ರೇಷ್ಠವಾದಂತವು ಈಗಾಗಲೇ ನಮ್ಮ ನಿರ್ದೇಶಕರಾದಂತ ಶ್ರೀ ವಸಂತ್ ಕುಮಾರ್ ಅವರು ತಮಗೆ ವಿಷಯವನ್ನ ತಿಳಿಸಿದ ಹಾಗೆ ಜೇನು ಸಾಕಾಣಿಕೆ ಬಗ್ಗೆ ಮಹತ್ವದಂತ ಒಂದು ಮುಖ್ಯವಾದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಸಕಷ್ಟು ಅನುಭವ ಇರುವವರು ಒಂದು ಕಡೆ ತಜ್ಞರು ಮತ್ತೊಂದು ಕಡೆ ಇವರು ಈ ಒಂದು ಕಾರ್ಯಕ್ರಮ ಬಂದಿರೋದು ಸಕಷ್ಟು ಶೋಭೆಯನ್ನು ಕೊಟ್ಟಿದೆ ಖಂಡಿತ ನಾನು ಇವತ್ತು ಜೇನು ಸಾಕಾಣಿಕೆಗೆ ಅತ್ಯಂತ ಪ್ರಾಮುಖ್ಯತೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಕಾರಣ ಇಷ್ಟೇ ಭವಿಷ್ಯದಲ್ಲಿ ಇದಕ್ಕೊಂದು ಉಜ್ವಲವಾದಂಥ ಅವಕಾಶ ಇದೆ ಅದರಿಂದ ಇದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಚಾಲನೆ ಈ ಒಂದು ದೇವರ ಸನ್ನಿಧಿಯಲ್ಲಿ ಹಾಕ್ತಾ ಇರೋದು ನಮಗೆ ಖಂಡಿತ ಬಹಳ ಸಂತೋಷ ಕೊಡ್ತಾ ಇದೆ ಇನ್ನು ಎರಡನೇದು ಅಷ್ಟೇ ಮುಖ್ಯವಾದಂಥದ್ದು ತೆಂಗಿನಲ್ಲಿ ಮೌಲ್ಯವರ್ಧನೆ ಮಾಡಿ ರೈತರಿಗೆ ಒಂದು ಹೆಚ್ಚು ಲಾಭದಾಯಕ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಸಹ ಇವತ್ತಿನ ಕಾರ್ಯಕ್ರಮದ ಜೋಡಣೆ ಆಗಿದೆ ಭವಿಷ್ಯದಲ್ಲಿ ಈ ಒಂದು ರಾಷ್ಟ್ರದಲ್ಲಿ ಆಗ್ಬೋದು ಅಥವಾ ಅಭಿವೃದ್ಧಿ ಆಗ್ತಿರೋಂಥ ರಾಷ್ಟ್ರಗಳಲ್ಲಿ ಆಗ್ಬೋದು ರೈತರೇ ನೋಡಿದ್ರೂ ಹೆಚ್ಚು ಲಾಭವನ್ನು ಗಳಿಸೋಕ್ಕೆ ಸಾಧ್ಯ ಅಂತ ಅಂದರೆ ಅದು ಮೌಲ್ಯವರ್ಧನೆ ಸಂಸ್ಕರಣೆಯಿಂದ ಮಾತ್ರ ಸಾಧ್ಯ ನಮ್ಮ ನೇರವಾದ ಉತ್ಪಾದನೆಯಿಂದ ಏನು ರೈತರಿಗೆ ಇವತ್ತು ಬೆಲೆ ಸಿಗ್ತಾ ಇದೆಯೋ ಅದಕ್ಕಿಂತ 2-3 ಪಟ್ಟು ಅದನ್ನು ಬೇರೆ ದೇಶಗಳಿಂದ ರಫ್ತು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಇನ್ನೂ ಹೆಚ್ಚುವರಿ ಲಾಭ ಪಡೀಲಿಕ್ಕೆ ಅವಕಾಶ ಇರುವಂಥದ್ದು ಈ ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿದಂಥ ಉತ್ಪಾದನೆಗಳಿಂದ ತೆಂಗಿನಲ್ಲಂತೂ ಇದಕ್ಕೆ ಉಜ್ವಲ ಭವಿಷ್ಯ ಇದೆ ಅದಕ್ಕೂ ಸಹ ಇವತ್ತು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಇವತ್ತು ನಮ್ಮ ಈಗಾಗಲೇ ಅದನ್ನು ಮಾಡ್ತಾ ಇರುವಂಥ ಶಿವಕುಮಾರ್ ಅವರು ಹಾಗೂ ಅವರ ಸಹೋದ್ಯ ಮಿತ್ರರು ಸಹ ಬಂದಿದ್ದಾರೆ ನಮ್ಮ ತಜ್ಞರು ಸಹ ಬರ್ತಾ ಇದ್ದಾರೆ ಅದರಿಂದ ಅದು ಒಂದು ಭಾಳ ಮಹತ್ವದ ಕಾರ್ಯಕ್ರಮ ಮುಂದುವರೆದು ತೆಂಗಿನ ಉತ್ಪಾದನೆ ಜಾಸ್ತಿ ಆಗಬೇಕು ಅಂದರೆ ಹೆಚ್ಚುವರಿ ಆಗಬೇಕು ಅಂತಂದರೆ ಈ ಒಂದು ಹನಿ ನೀರಾವರಿ ಭಾಳ ಪ್ರಾಮುಖ್ಯವಾದ್ದು ಅದನ್ನು ತಾಲೂಕಿನ ಪೂರ್ಣವಾಗಿ ನಾವು ಮಾಡಬೇಕು ಅನ್ನೋದು ನಮ್ಮ ಗುರಿ ಇದೆ ಮುಂದಿನ 2-3 ವರ್ಷಗಳಲ್ಲಿ ಈಗಾಗಲೇ ಸುಮಾರು ರೈತರು ಮಾಡಿದ್ದಾರೆ ಆದರೆ ಎಲ್ಲ ರೈತರು ಅದರ ಸೌಲಭ್ಯ ಪಡಿಬೇಕನ್ನೋದು ನಮ್ಮ ಉದ್ದೇಶವಾಗಿದೆ ಯಾಕೆಂದರೆ ತೆಂಗಿನ ಉತ್ಪಾದನೆ ಹೆಚ್ಚಾಗಬೇಕು ಅಂತಂದರೆ ನಿರಂತರವಾದ ನೀರಿನ ಅವಶ್ಯಕತೆ ಇರುತ್ತದೆ ಅದು ವರ್ಷ ಪೂರ್ತಿ ನೀರು ಲಭ್ಯವಿರೋದಿಲ್ಲ ಈ ಒಂದು ಹನಿ ನೀರಾವರಿ ಆದರೆ ಖಂಡಿತ ಅದರ ಪೂರ್ಣ ನೀರಿನ ಒಂದು ಸದ್ಬಳಕೆ ಆಗಿ ಖರ್ಚು ಕಡಿಮೆ ಆಗಿ ಉತ್ಪಾದನೆ ಜಾಸ್ತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ 3 ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇದು ಭವಿಷ್ಯದಲ್ಲಿ ಈ ಒಂದು ಭಾಗದ ರೈತರಿಗೆ ತಾಲೂಕಿನ ರೈತರಿಗೆ ಈ ಜಿಲ್ಲೆಯ ರೈತರಿಗೆ ಈ 3 ಭಾಳ ಅತ್ಯಂತ ಶ್ರೇಷ್ಠವಾದಂಥದ್ದು ಅದರಲ್ಲೂ ಈ ಜೇನು ಸಾಕಾಣಿಕೆ ಒಂದು ಉತ್ಪಾದನೆ ನಮ್ಮ ತೆಂಗಿನ ಬೆಳೆಯಲ್ಲಿ ಅತ್ಯಂತ ಶ್ರೇಷ್ಠ ಹೊಂದಾಣಿಕೆ ಆಗುವಂಥ ಒಂದು ಉತ್ಪಾದನೆ ಆಗುತ್ತೆ ಕಾರಣ ಇಷ್ಟೇ ಈ ಜೇನು ಹುಳುವಿಗೆ ವರ್ಷ ಪೂರ್ತಿ ಪ್ರತಿದಿನವೂ ಆಹಾರ ಬೇಕಾಗುತ್ತೆ ಪ್ರತಿದಿನ ಆಹಾರ ಬೇಕು ಅಂತ ಅಂದರೆ ಯಾವುದಾದ್ರು ಒಂದು ಬೆಳೆ ವರ್ಷ ಪೂರ್ತಿ ಹೂವು ದೊರಿಬೋದು ಅಂತ ಅಂದರೆ ಅದು ಮೊದಲನೇ ನಮಗೆ ಎಲ್ಲರಿಗೂ ಕಂಡು ಬರೋದು ಅಂದರೆ ತೆಂಗಿನ ಬೆಳೆ ಬೇರೆ ಇನ್ಯಾವುದೇ ಬೆಳೆಗಳು ಯಾವುದೇ ಒಂದು ಕಾಲದಲ್ಲಿ ಹೂವಿನ ಭಾಗ ಬರುತ್ತೆ ಆದರೆ ವರ್ಷ ಪೂರ್ತಿ ಹೂವು ಆ ಒಂದು ಗಿಡದಿಂದ ಆ ಒಂದು ಮರದಿಂದ ದೊರೆಯಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ತೆಂಗಿನಲ್ಲಿ ಅದು ಏನು ಮಾಡಿಸ್ದಾಗಿದೆ ವರ್ಷ ಪೂರ್ತಿನೂ ಹೂವು ದೊರೀತಾ ಇರ್ತದೆ ಅದಕ್ಕೆ ಬೇಕಾದಂಥ ಆಹಾರ ದೊರೆಯುತ್ತೆ ಅದು ಖಂಡಿತ ತೆಂಗಿನ ತೋಟದಲ್ಲಿ ಸಾಕಾಣಿಕೆ ಮಾಡಿದಾಗ ಎಲ್ಲೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಮುಂದುವರಿದು ಮೊನ್ನೆ ತಾನೇ ನಾವು ಮಾಧ್ಯಮದಲ್ಲಿ ನೋಡಿರಬೇಕು ಈ ಜೇನು ಸಾಕಾಣಿಕೆ ಮಾಡ್ತಾ ನಮ್ಮ
ಈ ಒಂದು ನಾರ್ತ್ ಕೇರಳ ನಮ್ಮ ತೀರ ಪ್ರದೇಶದ ಒಂದು ಜಿಲ್ಲೆಯ ರೈತ ಒಬ್ಬರು ಸುಮಾರು 12 ಕೋಟಿಯಷ್ಟು ಆದಾಯನ ಪಡೀತಿದ್ದಾರೆ ಅಂತ ಮಾಹಿತಿ ಬಂತು. ನನಗೆ ಒಂದು ನಿಮಿಷ ಅದನ್ನು ನೋಡಿ ಆಶ್ಚರ್ಯ ಆಯಿತು.